ಮುಂದೆ ಬರುವ ಎಲ್ಲ ವಿಡಿಯೋಗಳನ್ನು ಮೊದಲು ನೋಡೋದಕ್ಕೆ ಏಕಲವ್ಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕ ಬರುವಂಥ ಬೆಲ್ ಐಕನ್ನ ಆನ್ ಮಾಡಿಕೊಂಡು ನೋಟಿಫಿಕೇಷನ್ನ ಆಲ್ ಅಂತ ಸೆಲೆಕ್ಟ್ ಮಾಡಿ. ಕೆಲವೊಂದಿಷ್ಟು ಫಾರ್ಮುಲಾಗಳು ಅಗತ್ಯವಾಗಿ ಬೇಕಾಗಿರೋದಂಥದ್ದು ಚಕ್ರಬಡ್ಡಿ ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಕಾಂಪೌಂಡ್ ಇಂಟ್ರೆಸ್ಟನ್ನು ಕಂಡಿಬೇಕಾದರೆ ಒಟ್ಟಾರೆ ಎಷ್ಟು ಮೊತ್ತ ಇದೆ ಅದರಲ್ಲಿ ಎಷ್ಟು ಅಸಲಿದೆ ಅದನ್ನು ಕಳೆದಾಗ ನಮಗೆ ಕಾಂಪೌಂಡ್ ಇಂಟ್ರೆಸ್ಟ್ ಸಿಗುತ್ತೆ. ಈ ಒಂದು ಒಟ್ಟಾರೆ ಮೊತ್ತವನ್ನು ಕಂಡುಹಿಡಿಯೋದಕ್ಕೆ ವಾರ್ಷಿಕವಾಗಿ ಲೆಕ್ಕ ಹಾಕಿದ್ರೆ 1+R/100 ಹೋಲ್ ಟು ದ ಪವರ್ ಆಫ್ ಎನ್ ಅಂತ ಕರಿತೀವಿ. ಎನ್ ಇಸ್ ನಥಿಂಗ್ ಬಟ್ ಟೈಮ್ ಹಿಯರ್. ಎಷ್ಟು ಸಮಯವನ್ನು ಕೊಟ್ಟಿರ್ತೀವಿ, 1 ವರ್ಷ ಕೊಟ್ಟಿರ್ತೀವೋ, 2 ವರ್ಷ ಕೊಟ್ಟಿರ್ತೀವೋ, 3 ವರ್ಷ ಕೊಟ್ಟಿರ್ತೀವೋ, 10 ವರ್ಷ ಕೊಟ್ಟಿರ್ತೀವೋ, ಅದು ಎನ್ನನ್ನು ರೆಪ್ರೆಸೆಂಟ್ ಮಾಡುತ್ತೆ. ಆರ್ ಎಷ್ಟು ಬಡ್ಡಿದರದಲ್ಲಿ ನಾವು ಸಾಲವನ್ನು ಪಡ್ಕೊಂಡಿದ್ವಿ ಅದನ್ನು ರೆಪ್ರೆಸೆಂಟ್ ಮಾಡುತ್ತೆ. ಪಿ ಪ್ರಿನ್ಸಿಪಲ್ ಅಸಲನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಕಾಂಪೌಂಡ್ ಇಂಟ್ರೆಸ್ಟನ್ನು ಕಂಡುಹಿಡಿಬೇಕಾದ್ರೆ ಒಟ್ಟು ಮೊತ್ತವನ್ನು ಕಂಡುಹಿಡಿದು ಅದರಲ್ಲಿ ಪ್ರಿನ್ಸಿಪಲನ್ನು ಕಳೆದ್ರೆ, ಅಂದರೆ ಅಸಲನ್ನು ಕಳೆದ್ರೆ ನಮಗೆ ಕಾಂಪೌಂಡ್ ಇಂಟ್ರೆಸ್ಟ್ ಸಿಗುತ್ತೆ. ಇದು ವಾರ್ಷಿಕವಾಗಿ ಲೆಕ್ಕಾಚಾರ ಮಾಡಿದಾಗ 1 ವರ್ಷ 2 ವರ್ಷ 3 ವರ್ಷ 5 ವರ್ಷ 10 ವರ್ಷ ಈ ಥರ ಲೆಕ್ಕ ಮಾಡಿದಾಗ ಈ ರೀತಿಯಾಗಿ ಫಾರ್ಮುಲಾವನ್ನು ಹಾಕಬೇಕಾಗುತ್ತೆ. A=P 1+R/100 V/10 ಒಂದು ವೇಳೆ ಅರ್ಧ ವಾರ್ಷಿಕವಾಗಿ ಏನಾದರೂ ಚಕ್ರಬಡ್ಡಿಯನ್ನು ಕಂಡುಹಿಡಿಬೇಕಾದ್ರೆ ಆವಾಗ A=P 1+R/2 V/100 ಇದು ಟೋಟಲ್ ಡಿವೈಡೆಡ್ ಬೈ ಅಲ್ಲ, ಬಡ್ಡಿ ದರ ಏನಿರುತ್ತೆ ಅದರ ಡಿವೈಡೆಡ್ ಬೈ 100 ಆಗಿರ್ತದೆ, ಹೋಲ್ ಟು ದ ಪವರ್ ಆಫ್ 2n ಆಗುತ್ತೆ. ಇದು ಅರ್ಧ ವಾರ್ಷಿಕವಾಗಿ, ಅರ್ಧ ವಾರ್ಷಿಕ ಬಡ್ಡಿ ದರವನ್ನು ಅರ್ಧ ವಾರ್ಷಿಕ ಚಕ್ರ ಬಡ್ಡಿಯನ್ನು ಕಂಡುಹಿಡಿಯಿರಿ ಅಂದರೆ ಈ ರೀತಿಯ ಫಾರ್ಮುಲಾವನ್ನು ಬಳಸಬೇಕಾಗತ್ತೆ. ವಾರ್ಷಿಕ ಆದರೆ ಡಿವೈಡೆಡ್ ಬೈ 2 ಇರಲ್ಲ, ಇಲ್ಲೂ ಸಹ 2 ಇರೋದಿಲ್ಲ. ಇನ್ನು ತ್ರೈಮಾಸಿಕ ಬಡ್ಡಿ ದರ ಅಂತ ಬ್ಯಾಂಕ್ಗಳಲ್ಲಿ ಸಾಮಾನ್ಯವಾಗಿ ನಾವು ಇದನ್ನು ಕೇಳಿರ್ತೀವಿ. 1+R/4 ಮೂರು ತಿಂಗಳಿಗಳಿಗೊಮ್ಮೆ ತ್ರೈಮಾಸಿಕ ಬಡ್ಡಿ ದರವನ್ನು ಕೂಡ ಕೇಳುವಂಥ ಸಂಭವಗಳಿದೆ. ಅಂಥ ಸಂದರ್ಭದಲ್ಲಿ ಈ ಒಂದು ಫಾರ್ಮುಲಾವನ್ನು ಬಳಸಬೇಕಾಗತ್ತೆ. A=P ಆಫ್ 1+R/4/100 V/4n. ಈ ರೀತಿಯಾಗಿ ಮೂರು ವಿಭಿನ್ನವಾದಂತಹ ಫಾರ್ಮುಲಾಗಳನ್ನು ನಾವು ಮೂರು ವಿಭಿನ್ನವಾದ ಸಮಸ್ಯೆಗಳಲ್ಲಿ ಬಳಸಬೇಕಾಗತ್ತೆ. ಬನ್ನಿ ಸಮಸ್ಯೆಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಾಬ್ಲಮ್, 15,000 ಅಸಲಿಗೆ ಶೇಕಡ 10% 2 ವರ್ಷಗಳಿಗೆ ಆಗುವ ಚಕ್ರಬಡ್ಡಿ ಎಷ್ಟು? 15,000 ಅಸಲು, ಪಿ 15,000, ಬಡ್ಡಿ ದರ ಆರ್ 10%, ಎನ್ ಸಮಯ 2 ವರ್ಷ, ಚಕ್ರಬಡ್ಡಿ ಸಿ ಎ ಎಷ್ಟು ಅಂತ ಕೇಳಿದ್ದಾರೆ. ವಾರ್ಷಿಕವಾಗಿ 1 ವರ್ಷ 2 ವರ್ಷ ಅಂತ ಕೇಳಿದಾಗ ಇನ್ ಜನರಲ್ ನಾವು ಯಾವ ಫಾರ್ಮುಲಾವನ್ನು ಬಳಸ್ತೀವಿ? ಮೊದಲನೇದಾಗಿ A=P 1+R/100 V/n ಈ ಒಂದು ಫಾರ್ಮುಲಾವನ್ನೇ ಬಳಸಿ. ಅರ್ಧ ವಾರ್ಷಿಕ ಅಥವಾ ತ್ರೈಮಾಸಿಕ ಅಂತ ಕೇಳಿದಾಗ ಮಾತ್ರ ಮಾಡಿಫಿಕೇಶನ್ ಮಾಡಿ ಬಳಸಬೇಕಾಗತ್ತೆ. ನಮಗೆಲ್ಲ ಗೊತ್ತಿರೋ ಹಾಗೆ ಪಿ ಗೊತ್ತಿದೆ 15,000, 1+R ಗೊತ್ತಿದೆ ಶೇಕಡ 10/100 ಹೋಲ್ ಟು ದ ಪವರ್ ಆಫ್ ಎನ್ ಸಮಯ 2 ವರ್ಷಗಳು. 15,000 ಹಾಗೆ ಬರೀತೀವಿ, 1 × 100 ಆಗುತ್ತೆ, 100 ಕೂಡಿದ್ರೆ 110 ಆಗುತ್ತೆ, 110/100 ಹೋಲ್ ಸ್ಕ್ವೇರ್ ಆಗಿರ್ತದೆ. ಈ 110/100 ಸಿಂಪ್ಲಿಫೈ ಮಾಡ್ಕೊಳ್ಳಿ, 101 10 ಉಳ್ಕೊತು, ಪಾಯಿಂಟ್ ಹಾಕಿ, 1 0 ಸೇರ್ತು, 101, ಸೊ 1.1 ಬರ್ತದೆ ಒಳಗಡೆ. 15,000 ಹಾಗೆ ಇರಲಿ, 1.1 ಹೋಲ್ ಸ್ಕ್ವೇರ್ ಅಂದರೆ 11 ಸ್ಕ್ವೇರ್ ಎಷ್ಟು ಬರುತ್ತೆ? 121 ಬರುತ್ತೆ. ಸೊ 1.1 ಸ್ಕ್ವೇರ್ ಅಂದರೆ 1.21 ಆಗುತ್ತೆ. 1.21 15,000 ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 18,150 ಬರ್ತದೆ. ಸೊ ನಮಗೆ ಬಂದಿದ್ದು ಟೋಟಲ್ ಅಮೌಂಟ್ ಎಷ್ಟು? A=18,150. ನಮಗೆ ಗೊತ್ತು ಪ್ರಿನ್ಸಿಪಲ್ ಅಂದರೆ ಅಸಲು 15,000 ರೂಪಾಯಿ. ಬಂದಿರತಕ್ಕಂಥ ಮೊತ್ತದಿಂದ ಅಸಲನ್ನು ಕಳೆದ್ರೆ ನಮಗೆ ಚಕ್ರ ಬಡ್ಡಿ ಸಿಗುತ್ತೆ. 18,150 15,000 ಕಳೀರಿ, 3,150, ಆಪ್ಷನ್ ಸಿ ಸರಿ ಅಂತ ಉತ್ತರ ಆಗುತ್ತೆ. ಮೊತ್ತವನ್ನೇ ಕೇಳಿದರೆ 18,150 ಅಂತ ಬರೆದು ನಿಲ್ಲಿಸ್ಬೋದು. ಚಕ್ರ ಬಡ್ಡಿಯನ್ನು ಕೇಳಿದ್ರೆ ಅಸಲಿಂದ ಚಕ್ರ ಬಡ್ಡಿ ಎಷ್ಟು ಕಂಡು ಇರ್ತದೋ ಒಟ್ಟು ಮೊತ್ತದಿಂದ ಅಸಲನ್ನು ಕಳೆದ್ರೆ ಚಕ್ರ ಬಡ್ಡಿ ಸಿಗುತ್ತೆ.
ಇಲ್ಲಿ 20,000 ಅಸಲಿಗೆ ಶೇಕಡ 3/4 ಎರಡು ವರ್ಷಗಳ ಅವಧಿಗೆ ಆಗುವ ಚಕ್ರಬಡ್ಡಿ. ಕಳೆದ ಸಮಸ್ಯೆ ತರನೇ ಈ ಒಂದು ಸಮಸ್ಯೆನೂ ಕೂಡ, ಆದರೆ ಬಡ್ಡಿ ದರವನ್ನು ಭಿನ್ನ ರಾಶಿಯಲ್ಲಿ ಕೊಟ್ಟಿದ್ದಾರೆ ಅಷ್ಟೇ, ಮತ್ತೇನು ಬದಲಾವಣೆ ಇಲ್ಲಿಲ್ಲ. 20,000 ಅಸಲು, ಬಡ್ಡಿ ದರ 3/4, ಎರಡು ವರ್ಷಗಳ ಅವಧಿ. ಸೊ ಎ ಇಸ್ ಈಕ್ವಲ್ ಟು ಪಿ 1+R/100 ಹೋಲ್ ಟು ದ ಪವರ್ ಆಫ್ ಎನ್. ಪಿ ಅಂದರೆ ನಮಗೆ 20,000 ಅಂತ ಗೊತ್ತಿದೆ. 1+3/4/100 ಎರಡು ವರ್ಷ ಸಮಯ. ಭಿನ್ನ ರಾಶಿಯನ್ನು ಸರಳೀಕೃತ ಮಾಡ್ಕೊಳ್ಳಿ. 3/1/4 ಅಂತಿದೆ, 3/4 = 12, 12+1 = 13, 13/4 ಅಂತ ಅದನ್ನು ಬರಿಬೋದು. ಸೊ ಈ ಒಂದು ಸಮಸ್ಯೆನ 20,000 ಹೊರಗಡೆ ಹಾಗೆ ಇರಲಿ. 1+13/4 / 100 ಹೋಲ್ಡ್ ಟು ದ ಪವರ್ ಆಫ್ 2. ಈ ನಾಲ್ಕನ್ನು ಕೆಳಗಡೆ ಇಳಿಸ್ಕೊಳ್ಳಿ. 20,000 1+13/400 ಹೋಲ್ ಸ್ಕ್ವೇರ್. 400 ಒಂದು ಸಲ ಮಲ್ಟಿಪ್ಲೈ ಮಾಡಿ 400 ಆಗುತ್ತೋ, 400 13 ಕೊಡಿದ್ರೆ 413 ಆಗುತ್ತೆ. 20,000 ಹಾಗೆ ಇರ್ತದೆ. 413/400 ಹೋಲ್ ಸ್ಕ್ವೇರ್ ಆಗುತ್ತೆ. 413/400 ಮಲ್ಟಿಪ್ಲೈ ಮಾಡಿದ್ರೆ, ಡಿವಿಷನ್ ಮಾಡಿದ್ರೆ ನಮಗೆ 1.0325 ಸಿಗುತ್ತೆ ಒಳಗಡೆ, ಈ ಒಂದು ಬಾಕ್ಸ್ ಒಳಗಡೆ. ಇದನ್ನು ಸ್ಕ್ವೇರ್ ಮಾಡಿ 20,000 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಒಟ್ಟಾರೆಯಾಗಿ 21,320 ರೂಪಾಯಿ ಸಿಗುತ್ತೆ. ಟೋಟಲ್ ಅಮೌಂಟ್ ಸಿಗೋದೆಷ್ಟು ನಮಗೆ? 21,320. ಪಿ ಎಷ್ಟು ಅಂತ ನಮ್ಗೆ ಆಲ್ರೆಡಿ ಗೊತ್ತಿದೆ, 20,000. ಚಕ್ರ ಬಡ್ಡಿಯನ್ನು ಕೇಳಿರೋದ್ರಿಂದ ಸಿ ಐ ಇಸ್ ಈಕ್ವಲ್ ಟು ಎ ಮೈನಸ್ ಪಿ. ಸೊ ಬಂದಿರತಕ್ಕಂಥ ಇದರಿಂದ ಅಸಲು ಎಷ್ಟಿದೆ ಅದನ್ನು ಕಳೆದ್ಬಿಡಿ. 21,320 20,000 ಕಳೆದ್ರೆ 1,120 ಸರಿಯಾದಂಥ ಉತ್ತರ. ಗೀತಾಳು ಶೇಕಡ 8 ಬಡ್ಡಿಯಂತೆ 10,000 ರೂಪಾಯಿಗಳನ್ನು ಸಾಲವಾಗಿ ಪಡೆದು ಅರ್ಧ ವಾರ್ಷಿಕ ಬಡ್ಡಿ ಲೆಕ್ಕ ಹಾಕಿ 1.5 ವರ್ಷಗಳ ನಂತರ ನೀಡಬೇಕಾದ ಮೊತ್ತ ಎಷ್ಟು? ಇದು ಅರ್ಧ ವಾರ್ಷಿಕ. ನಾನು ಮೊದಲೇ ಹೇಳಿದಾಗೆ ವಾರ್ಷಿಕವಾದಂತಹ ಚಕ್ರಬಡ್ಡಿಗೆ ಬೇರೆ ಒಂದು ಫಾರ್ಮುಲಾ ಇರ್ತದೆ, ಅರ್ಧ ವಾರ್ಷಿಕಕ್ಕೆ ಮತ್ತು ತ್ರೈಮಾಸಿಕಕ್ಕೆ ಬೇರೆ ಥರ ಇರ್ತದೆ. ಇದು ಅರ್ಧ ವಾರ್ಷಿಕಕ್ಕೆ ಸಂಬಂಧಪಟ್ಟಿದ್ದು. ಇಲ್ಲಿ ಏನು ಹೇಳ್ತಿದ್ದಾರೆ ಗೀತಾ, ಆರ್ ಶೇಕಡ 8 ಚಕ್ರಬಡ್ಡಿಯಂತೆ 10,000 ಅಸಲು ಪ್ರಿನ್ಸಿಪಲ್ ಸಾಲವನ್ನು ಪಡೆದು ಅರ್ಧ ವಾರ್ಷಿಕ ಬಡ್ಡಿ ಲೆಕ್ಕ ಹಾಕಿ, 6 ತಿಂಗಳಿಗೊಮ್ಮೆ ಬಡ್ಡಿಯನ್ನು ಲೆಕ್ಕ ಹಾಕಿ 1.5 ವರ್ಷಗಳ ನಂತರ ನೀಡಬೇಕಾದರೆ ಎಷ್ಟು ಮೊತ್ತವನ್ನು ಕೊಡಬೇಕು? ಸೊ ನಮಗೆ ಗೊತ್ತಿರೋ ಹಾಗೆ ಮೊದಲು ಮೊತ್ತ ಎ ಇಸ್ ಈಕ್ವಲ್ ಟು ಪಿ 1+ ಅರ್ಧ ವಾರ್ಷಿಕ ಅಂತ ಹೇಳಿರೋದ್ರಿಂದ 2/100 ಹೋಲ್ ಟು ದ ಪವರ್ ಆಫ್ 2n. ಇದು ಅರ್ಧ ವಾರ್ಷಿಕ ಬಡ್ಡಿ ದರವನ್ನು ಕಂಡುಹಿಡಿಬೇಕಾದ್ರೆ ಹಾಕಬೇಕಾಗಿರತಕ್ಕಂಥ ಫಾರ್ಮುಲಾ. ನಮ್ಮ ಪ್ರಿನ್ಸಿಪಲ್ ಕೊಟ್ಟಿದ್ದಾರೆ 10,000, 1+ ಬಡ್ಡಿ ದರ 8/2/100 ಹೋಲ್ ಟು ದ ಪವರ್ ಆಫ್ 2. ಈ 1.5 ವರ್ಷಗಳನ್ನು ಸರಳ ಭಿನ್ನ ರಾಶಿಯಾಗಿ ಮಾಡ್ಕೊಳ್ಳಿ. 1.5 ನಾವು ಮಲ್ಟಿಪ್ಲೈ ಮಾಡಿದ್ರೆ 2 × 2 = 3 ಆಗುತ್ತೆ, 3/2 ಆಗುತ್ತೆ ಇದು. ಸೊ ಎನ್ ಜಾಕೆ 3/2 ಹಾಕಿ, 3/2 2 ಮತ್ತು 2 ಕ್ಯಾನ್ಸಲ್ ಆಗುತ್ತೆ, 2 ಮತ್ತು 4 ಸಲ ಕ್ಯಾನ್ಸಲ್ ಆಗುತ್ತೆ. ಒಳಗಡೆ ನಮಗೆ 1+4/100 ಹೋಲ್ ಕ್ಯೂಬ್ ಉಳ್ಕೊಳ್ಳುತ್ತೆ ಈಗ, ಏಕೆಂದರೆ ಇಲ್ಲಿ 2 ಕ್ಯಾನ್ಸಲ್ ಆಗಿದೆ, ಕ್ಯೂಬ್ ಉಳ್ಕೊಳ್ಳುತ್ತೆ. ಸೊ ಒಟ್ಟಾರೆಯಾಗಿ ಇದು 104/100 ಹೋಲ್ ಕ್ಯೂಬ್ ಆಗುತ್ತೆ. 104 ನ 100 ಡಿವೈಡ್ ಮಾಡಿದ್ರೆ 1.04 ಬರ್ತದೆ. ಅದನ್ನು ಕ್ಯೂಬ್ ಮಾಡಬೇಕು, 3 ಸಲ ಅದನ್ನು ಗುಣಿಸ್ಕೋಬೇಕು. ಗುಣಿಸ್ಕೊಂಡಾಗ 1.125 ಬರ್ತದೆ. ಈ 1.125 10,000 ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಒಟ್ಟಾರೆಯಾಗಿ 11,250 ಬರ್ತದೆ. ಅವರು ಮೊತ್ತವನ್ನೇ ಕೇಳಿರೋದ್ರಿಂದ, ಚಕ್ರಬಡ್ಡಿಯನ್ನು ಕೇಳಿಲ್ಲ, ಮೊತ್ತವನ್ನೇ ಕೇಳಿದ್ದಾರೆ.
ಹಾಗಾಗಿ ಆಪ್ಷನ್ ಡಿ ಸರಿಯಾದಂಥ ಉತ್ತರ ಆಗುತ್ತೆ. ಒಂದು ವೇಳೆ ಮೊತ್ತವನ್ನು ಕೇಳಿದ ಚಕ್ರಬಡ್ಡಿಯನ್ನು ಕೇಳಿದರೆ 11,250 10,000 ಕಳೆದು ಬಿಟ್ಟಿದ್ರೆ 1,250 ಆಗೋದು, ಇದು ಚಕ್ರಬಡ್ಡಿ ಆಗುತ್ತೆ ಈ ಒಂದು ಸಮಸ್ಯೆಯಲ್ಲಿ. ಮುಂದಿನ ಸಮಸ್ಯೆ ತ್ರೈಮಾಸಿಕಕ್ಕೆ ಸಂಬಂಧಪಟ್ಟಿದ್ದು. 8,000 ಅಸಲು, ಶೇಕಡ 20 ಬಡ್ಡಿದರದಂತೆ ಚಕ್ರಬಡ್ಡಿಯನ್ನು ತ್ರೈಮಾಸಿಕ ಲೆಕ್ಕಾಚಾರ ಮಾಡಿ 9 ತಿಂಗಳಿಗೆ ನೀಡುವ ಚಕ್ರಬಡ್ಡಿ ಎಷ್ಟು? ಸೊ ಪಿ 8,000, ಆರ್ 20%, ತ್ರೈಮಾಸಿಕ ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ. 9 ತಿಂಗಳ ಕಾಲಾವಕಾಶ, ತಿಂಗಳುಗಳಲ್ಲಿ ಕೊಟ್ಟಾಗ ವರ್ಷಕ್ಕೆ ಅದನ್ನು ಕನ್ವರ್ಟ್ ಮಾಡಬೇಕು. ವರ್ಷಕ್ಕೆ ಕನ್ವರ್ಟ್ ಮಾಡೋದಕ್ಕೆ 1 ವರ್ಷಕ್ಕೆ 12 ತಿಂಗಳು. ಸೊ ಎನ್ನನ್ನು ನೀವು 9/12 ಅಂತ ಬರ್ಕೊಳ್ಳಿ. ಸೊ ಎ ಇಸ್ ಈಕ್ವಲ್ ಟು ಪಿ 1 + R/4 ಡಿವೈಡ್ ಬೈ 100 ವೋಲ್ಟ್ ಟು ದ ಪವರ್ ಆಫ್ 4N. ಇದು ತ್ರೈಮಾಸಿಕಕ್ಕೆ ಸಂಬಂಧಪಟ್ಟಂಗೆ ಇರತಕ್ಕಂಥ ಫಾರ್ಮುಲಾ. ಈ ಥರ ಬರ್ಕೊಂಡಾಗ ಪ್ರಿನ್ಸಿಪಲ್ 8,000 ಪ್ಲಸ್ ಬಡ್ಡಿದರ 20 4 ಹಾಗೆ ಇರಲಿ, ಎನ್ ಜಾಗಕ್ಕೆ 9/12 ತಿಂಗಳುಗಳಲ್ಲಿ ಅವರು ಕೊಟ್ಟಿದ್ದಾರೆ, ಅದನ್ನು ವರ್ಷಕ್ಕೆ ಬದಲಾಯಿಸಿದ್ನಿ. ವರ್ಷಕ್ಕೆ ಬದಲಾಯಿಸಬೇಕಾದ್ರೆ 1 ವರ್ಷಕ್ಕೆ 12 ತಿಂಗಳು 12 ಭಾಗಿಸ್ಬೇಕಾಗುತ್ತೆ. ಸೊ 4 × 4 = 3, 3 × 3 = 4. 4 × 4 = 5. ಸೊ 8,000 ಹೊರಗಡೆ ಹಾಗೆ ಇದೆ, ಒಳಗಡೆ 1 + 5/100 ಹೋಲ್ ಕ್ಯೂಬ್ ಬರ್ತಾ ಇದೆ. ಅಂದರೆ 100 ಮಲ್ಟಿಪ್ಲೈ ಮಾಡಿ 1 × 100 105/100 105/100 ಹೋಲ್ ಕ್ಯೂಬ್ ಬರ್ತದೆ. 105 100 ಡಿವೈಡ್ ಮಾಡಿದಾಗ ನಮಗೆ ಸಿಗ್ತಕ್ಕಂಥದ್ದು 1.05 ಹೋಲ್ ಕ್ಯೂಬ್. 1.05 ಹೋಲ್ ಕ್ಯೂಬ್ ಮಾಡಿದ್ರೆ ನಮಗೆ 1.157 ಸಿಗುತ್ತೆ. 1.157 8,000 ಮಲ್ಟಿಪ್ಲೈ ಮಾಡಿದಾಗ 9,261 ಸಿಗುತ್ತೆ. ಸೊ ಒಟ್ಟಾರೆಯಾಗಿ ಎ ಇಸ್ ಈಕ್ವಲ್ ಟು 9,261 ಸಿಗುತ್ತೆ. ಪಿ ನಮಗೆ ಗೊತ್ತಿದೆ 8,000. ಅವರು ಬಡ್ಡಿ ಚಕ್ರಬಡ್ಡಿಯನ್ನು ಕೇಳಿರೋದ್ರಿಂದ ಇದರಿಂದ ಇದನ್ನು ಕಳೆದು ಬಿಡಿ, 1,261. ಇನ್ನೊಂದು ವಿಶೇಷವಾದಂತಹ ಸಮಸ್ಯೆ, ಕಾಲಮಾನವನ್ನು ಭಿನ್ನರಾಶಿಯಲ್ಲಿ ಕೊಟ್ಬಿಟ್ಟಾಗ ಯಾವ ಥರ ಅಂತ ಒಂದು ವಿಶೇಷವಾದಂಥ ಒಂದು ಸಮಸ್ಯೆ ಇದು. ವರ್ಷಗಳಲ್ಲಿ ಕೊಟ್ಟಿದ್ದಾರೆ, ತಿಂಗಳುಗಳಲ್ಲಿ ಕೊಟ್ಟರೆ ಹೇಗೆ ಅಂತ ಗೊತ್ತಾಗಿದೆ ನಿಮಗೆ. ವರ್ಷಗಳಲ್ಲಿ ಭಿನ್ನರಾಶಿಯಲ್ಲಿ ಕೊಟ್ಟಿದ್ದಾರೆ. ಸೊ ಈ ಥರ ಸಮಸ್ಯೆಗಳಲ್ಲಿ ನೋಡಿ, ಒಟ್ಟು 12,000 ಅಸಲಿಗೆ 5% ಬಡ್ಡಿದರದಲ್ಲಿ 2.5 ವರ್ಷಗಳಿಗೆ ಆಗುವ ಚಕ್ರಬಡ್ಡಿ ಎಷ್ಟು? ವಾರ್ಷಿಕವಾದಂಥ ಅಳತೆ ಇದು, ಇಲ್ಲೇನೋ ಬದಲಾವಣೆ ಇಲ್ಲ. ಸೊ ಎ ಇಸ್ ಈಕ್ವಲ್ ಟು ಪಿ 1 + R/100 ಎನ್ ಅಂತ ಆಗುತ್ತೆ, ಜೊತೆಗೆ 1 + R/N/100 ಅಂತಲೂ ಮಾಡಬೇಕಾಗತ್ತೆ. ಇದು ಅಡಿಷನಲ್ ಆಗಿ ಸೇರಿಸ್ಬೇಕಾದಂಥ ಮಲ್ಟಿಪ್ಲಿಕೇಶನ್, ವರ್ಷವನ್ನು ಭಿನ್ನರಾಶಿಗಳಲ್ಲಿ ಕೊಟ್ಟಾಗ. ಬೇರೆ ಯಾವುದೇ ಸಮಯದಲ್ಲಿ ಇಲ್ಲಿ 2 ವರ್ಷ 3 ವರ್ಷ 5 ವರ್ಷ ಅಂತಿದ್ರೆ ಈ ರೀತಿ ಸೇರಿಸೋ ಅವಶ್ಯಕತೆ ಇಲ್ಲ. ಭಿನ್ನರಾಶಿಗಳಲ್ಲಿ ವರ್ಷವನ್ನು ಕೊಟ್ಟಾಗ, ತಿಂಗಳುಗಳಲ್ಲಿ ಕೊಟ್ಟಾಗ 1 ವರ್ಷಕ್ಕೆ ನೀವು ಕನ್ವರ್ಟ್ ಮಾಡ್ಕೋಬೋದು, ಆದರೆ ವರ್ಷಗಳಲ್ಲಿ ಕೊಟ್ಟಾಗ ಈ ರೀತಿ ವರ್ಷಗಳನ್ನು ಭಿನ್ನರಾಶಿಗಳಲ್ಲಿ ಪರಿವರ್ತನೆ ಮಾಡಿಕೊಟ್ಟಾಗ ಈ ರೀತಿ ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಒಂದು ಸಮಸ್ಯೆಯಲ್ಲಿರೋದು 12,000, 1 + R ಅಂದರೆ 5% ಡಿವೈಡ್ ಬೈ 100 ವೋಲ್ಟ್ ಟು ದ ಪವರ್ ಆಫ್ ಇ ಏನು ಇರ್ತದಲ್ಲ, ಇದು ಮೊದಲ 2 ಆಗುತ್ತೆ, ಆ 2 ಇಲ್ಲಿ ಬರೀರಿ. ಪ್ಲಸ್ 1/5 ನೆಕ್ಸ್ಟ್ ಇ ಏನು ಇದೆಯಲ್ಲ, ಇದು 1/2 ಆಗುತ್ತೆ, ಇದನ್ನು ಇಲ್ಲಿ ಬರ್ಕೊಳ್ಳಿ. ಡಿವೈಡೆಡ್ ಬೈ 100 ನಿಮ್ಗೆ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ, ಮೊದಲನೇ ಏನಿದೆಯಲ್ಲ ಅದು 2 ವರ್ಷಗಳು, 2 ಇಲ್ಲೇನಿದೆಯಲ್ಲ ಅದು ಉಳಿದಂಥದ್ದು, 2 ಬರ್ಕೊಳ್ಳಿ. ಸೊ 1 × 100 ಆಗುತ್ತೆ, 105/100 ಹೋಲ್ ಸ್ಕ್ವೇರ್. 105/100 ಅಂದರೆ ನಾವು ಕಳೆದ ಸಮಸ್ಯೆಯಲ್ಲಿ ಗೊತ್ತಾಗಿದೆ, 105 100 ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅನ್ನೋದು ಗೊತ್ತಾಗಿದೆ. ಇಲ್ಲಿ 2 ಕೆಳಗಡೆ ಇಳಿಸ್ಬಿಡಿ, 200 ಆಯಿತು, 200 + 5 = 205. ಸೊ ಒಟ್ಟಾರೆ ನಮ್ಗೆ ಸಿಗ್ತಾ ಇರ್ತಕ್ಕಂಥದ್ದು 12,000 ಹಾಗೆ ಇದೆ. 8 × 105/100 ಹೋಲ್ ಸ್ಕ್ವೇರ್ 8 × 200
ಐದು ಡಿವೈಡ್ ಬೈ ಇನ್ನೂರು, ಇಲ್ಲಿ ಯಾವುದೇ ಸ್ಕ್ವೇರ್ ಇಲ್ಲ. ಸೊ 12,000 ಹಾಗೆ ಇರಲಿ. 105/100 ಡಿವೈಡ್ ಮಾಡಿ ಸ್ಕ್ವೇರ್ ಮಾಡಿದ್ರೆ ನಮಗೆ ಸಿಗ್ತಕ್ಕಂಥದ್ದು 1.1025 ಸಿಗುತ್ತೆ. 205 200 ಡಿವೈಡ್ ಮಾಡಿ ಸ್ಕ್ವೇರ್ ಏನಿಲ್ಲ ಇದಕ್ಕೆ, ಇಲ್ಲಿ ನಮಗೆ ಸಿಗೋದು 1.025. ಇದಿಷ್ಟನ್ನು ನಾವು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಸಿಗ್ತಕ್ಕಂಥದ್ದು 13,560 ಒಟ್ಟು ಮೊತ್ತ. ಅವ್ರು ಕೇಳಿರೋದು ಚಕ್ರ ಬಡ್ಡಿ ಒಟ್ಟು ಮೊತ್ತ ಸಿಕ್ಕಿದೆ, ಒಟ್ಟು ಮೊತ್ತದಿಂದ ಪ್ರಿನ್ಸಿಪಲನ್ನು ಕಳೆದ್ಬಿಡಿ. 13,560 12,000 ಕಳೆದ್ಬಿಟ್ರೆ ನಿಮಗೆ ಸಿಗ್ತಕ್ಕಂಥದ್ದು 1,560. ಇದು ಚಕ್ರಬಡ್ಡಿ ಆಗಿರ್ತದೆ. ಸೊ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಎಲ್ಲ ವರ್ಗದಲ್ಲಿ ಬರ್ತಕ್ಕಂಥ ಒಂದೊಂದು ಸಮಸ್ಯೆಗಳನ್ನು ತಗೊಂಡು ನಾನು ಇಲ್ಲಿ ತೋರಿಸೋ ಪ್ರಯತ್ನ ಮಾಡಿದ್ದೀನಿ. ಇದೊಂದು ವಿಶೇಷವಾದಂತಹ ಪ್ರಾಬ್ಲಮ್ ಆಗಿತ್ತು ಐದನೇದು. ಅದನ್ನು ಬಿಟ್ಟರೆ ಮೊದಲ ಎರಡು ಸಾಮಾನ್ಯವಾಗಿ ಕೇಳ್ತಕ್ಕಂಥ ಪ್ರಾಬ್ಲಮ್ಗಳು, ಎರಡನೇದು, ಮೂರನೇದು ಮತ್ತು ನಾಲ್ಕನೇದು ದ್ವೈಮಾಸಿಕ ಮತ್ತು ತ್ರೈಮಾಸಿಕ ಸಂಬಂಧಪಟ್ಟಂಥ ಸಮಸ್ಯೆಗಳಾಗಿತ್ತು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.